ಶಿವ ಟೂರ್ಸ್ ಅಂಡ್ ಟ್ರಾವೆಲ್ಸ್ ನಿಮಗಾಗಿ ವಿಶೇಷ ಟೂರ್ ಪ್ಯಾಕೇಜ್ ಗಳನ್ನು ಸಾದರಪಡಿಸುತ್ತಿದೆ. ಶಿವನಗೌಡ, ಶಿವ ಹಾಲಿಡೇಸ್, ಕಲ್ಲೂರು ಕಾಂಪ್ಲೆಕ್ಸ್, ಬಸವ ಸರ್ಕಲ್, ಸಿಂಧನೂರು. ಹೋಟೆಲ್ SLN ಬೋರ್ಡಿಂಗ್, ಲಾಡ್ಜಿಂಗ್ ಅಂಡ್ ರೆಸ್ಟೋರೆಂಟ್ ನಿಯರ್ ನ್ಯೂ ಕಾಟನ್ ಗಂಜ್ ಮಾರ್ಕೆಟ್, ಅಪೋಸಿಟ್ ಶಿಲ್ಪ ಆಂಟಿಬಯಾಟಿಕ್ಸ್, ಹೆರ್ಮರ್ಸ್ ಕ್ಯಾಂಪ್, ಹೈದರಾಬಾದ್ ರೋಡ್, ರಾಯಚೂರ್. ಫರ್ನಿಚರ್ಸ್ ರಾಯಚೂರಿನಲ್ಲಿ ಇಟ್ಟ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಚಿವ ಸಂಪುಟ ವಿಸ್ತರಣೆ ಕುರಿತು ಕೇಂದ್ರ ನಾಯಕ ಅಮಿತ್ ಶಾ ಸಮಯ ನೀಡಿದರೆ ಇಂದೇ ದೆಹಲಿಗೆ ಹೋಗಿ ಚರ್ಚಿಸುವುದಾಗಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ಅವರಿಂದು ತಿಂತಿಣಿ ಬ್ರಿಡ್ಜ್ ಬಳಿ ಆಯೋಜಿಸಲಾಗಿರುವ ಹಾಲು ಮತ ಸಂಸ್ಕೃತಿ ವೈಭವ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮುನ್ನ ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಕೇಂದ್ರ ನಾಯಕರು ಭೇಟಿಗೆ ಸಮಯಕ್ಕಾಗಿ ಕಾಯುತ್ತಿದ್ದೇನೆ. ಇಂದು ಆಗದೇ ಇದ್ದರೂ ನಾಳೆಯಾದರೂ ಸಮಯ ನೀಡಿದರೆ ದೆಹಲಿಗೆ ತೆರಳಿ ಸಂಪುಟ ವಿಸ್ತರಣೆ ಅಂತಿಮಗೊಳಿಸಲಾಗುತ್ತದೆ ಎಂದರು. ಸಂಪುಟ ವಿಸ್ತರಣೆಯಲ್ಲಿ ಯಾರಿಗೆ ಅವಕಾಶ ನೀಡಬೇಕೆನ್ನುವುದನ್ನು ಕೇಂದ್ರ ನಾಯಕರೇ ನಿರ್ಧರಿಸಲಿದ್ದಾರೆ. ಯಾರಿಗೂ ಸಚಿವ ಸ್ಥಾನ ನೀಡುವುದೋ ಬೇಡ ಎಂಬುದು ಅಲ್ಲಿಯೇ ನಿರ್ಧರಿಸಲಾಗುತ್ತದೆ. ಸೋತವರು ಹಾಗೂ ಗೆದ್ದವರಿಗೂ ಸಚಿವ ಸ್ಥಾನ ನೀಡಬೇಕೆಂದು ಯಾರೋ ಹೇಳಿದರೆ ನೀಡಲಾಗುವುದಿಲ್ಲ. ಕೇಂದ್ರ ನಾಯಕರ ನಿರ್ಧಾರವೇ ಅಂತಿಮ ನಿರ್ಧಾರ ಎಂದು ಹೇಳುವ ಮೂಲಕ ಮಾಜಿ ಸಚಿವ ಎಚ್ ವಿಶ್ವನಾಥ್ ಒತ್ತಾಯವನ್ನು ತಳ್ಳಿಹಾಕಿದರು. ಇಕ್ಕಟ್ಟು. ಕೇಂದ್ರ ನಾಯಕರು ಸಚಿವ ಸಂಪುಟ ವಿಸ್ತರಣೆ ಕುರಿತಾಗಿ ಬುಲಾವ್ ನೀಡದೇ ಇರುವುದರಿಂದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರಲ್ಲಿ ಸ್ಪಷ್ಟತೆ ಇಲ್ಲದೆ ಇರುವುದು ಗೋಚರಿಸಿತು. ಇಂದು ಸಂಜೆ ದೆಹಲಿಗೆ ತೆರಳುವುದಾಗಿ ಹೇಳಿದ್ದರೂ ಅಮಿತ್ ಶಾ ಸಮಯ ನೀಡಿಲ್ಲ ಎಂದು ಅವರೇ ಹೇಳಿದ್ದಾರೆ. ಇಂದೆಲ್ಲ ನಾಳೆಯಾದರೂ ಸಮಯ ನೀಡುವ ನಿರೀಕ್ಷೆಯಲ್ಲಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆಗೆ ಹೊಸದಾಗಿ ಗೆಲುವು ಸಾಧಿಸಿರುವ ಶಾಸಕರ ಒತ್ತಡ ಹೆಚ್ಚುತ್ತಿರುವಾಗಲೇ ಕೇಂದ್ರ ನಾಯಕರ ಸಹಕಾರ ನಿರೀಕ್ಷಿತವಾಗಿ ದೊರೆಯದೇ ಇರುವುದು ಸ್ಪಷ್ಟವಾಗಿದೆ. ರಾಷ್ಟ್ರೀಯ ಅಧ್ಯಕ್ಷ ಸಾಧ್ಯವಾದರೆ ಇವತ್ತೇ ಡೆಲ್ಲಿಗೆ ಹೋಗಬೇಕು ಅಂತಿದ್ದೇನೆ. ಅಮಿತ್ ಶಾ ರಾತ್ರಿ ಸಮಯ ಕೊಟ್ಟರೆ ಮಂತ್ರಿಮಂಡಲದ ವಿಸ್ತರಣೆ ಬಗ್ಗೆ ಫೈನಲ್ ಮಾಡ್ಕೊಂಡು ಬಂದು ಇನ್ನು 2-3 ದಿವಸದಲ್ಲಿ ನಾನು ಹೊರದೇಶಕ್ಕೆ ಹೋಗೋದ್ರೊಳಗಾಗಿ ಮಂತ್ರಿಮಂಡಲ ವಿಸ್ತರಣೆ ಮಾಡಬೇಕು ಅಂತ ನನ್ನ ಅಪೇಕ್ಷೆ ಇದೆ. ಇವತ್ತು ಬರಕ್ಕೆ ಹೇಳಿದ್ದರು ಅಮಿತ್ ಶಾ ಅವರು, ಆದರೆ ಇವತ್ತು ಈ ಕಾರ್ಯಕ್ರಮಕ್ಕೆ ಬರಲೇಬೇಕಾಗಿದ್ದರಿಂದ ತಪ್ಪಿಸೋಕ್ಕಾಗಲ್ಲ ಅಂತ ಬಂದಿದ್ದೇನೆ. ರಾತ್ರಿ ಸಮಯ ಕೊಟ್ಟರೆ ಇಲ್ಲಿಂದ ಹೋಗಿ ನೇರ ಡೆಲ್ಲಿಗೆ ಇವತ್ತೇ ಹೋಗಿ ರಾತ್ರಿ ಅವ್ರನ್ನ ಭೇಟಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೇನೆ. ಅವರೇನಾದರೂ ಸಮಯ ಕೊಡೋದಾದರೆ ಇದೇ ನಾಳೆ ಆದರೂ ಪ್ರಯತ್ನ ಮಾಡ್ತೇನೆ. ಒಟ್ಟಾರೆ ಆದಷ್ಟು ಬೇಗ
ಮಂತ್ರಿಮಂಡಲ ವಿಸ್ತರಣೆ ಮಾಡುವಂತ ಅಮಿತ್ ಶಾ ಅವರು ಏನು ತೀರ್ಮಾನ ತಗೊಂತಾರೆ ಅದು ಫೈನಲ್. ಅವರು ರಾಷ್ಟ್ರೀಯ ಅಧ್ಯಕ್ಷರು ಚರ್ಚೆ ಮಾಡ್ತೇನೆ ನಾನು, ಅವ್ರೇನು ಸಲಹೆ ಕೊಡ್ತಾರೆ ಅದನ್ನಂತೆ ಮಾಡ್ತೇನೆ. ಸರ್, ಎಚ್ ವಿಶ್ವನಾಥ್ ಅವರು 17 ಜನರಿಗೂ ಸಚಿವ ಸ್ಥಾನ ಕೊಡಬೇಕು. ವಿಶ್ವನಾಥ್ ಅವರು ಸರ್ ನಿನ್ನೆ 17 ಜನರಿಗೂ. ಈ ಸಂದರ್ಭದಲ್ಲಿ ಶಾಸಕರುಗಳಾದ ಕೆ ಶಿವನ್ಗೌಡ ನಾಯಕ್, ಡಾ ಶಿವರಾಜ್ ಪಾಟೀಲ್, ಎನ್ ಶಂಕರಪ್ಪ, ಪ್ರತಾಪ್ ಗೌಡ ಪಾಟೀಲ್, ಹರವಿ ಶಂಕರ್ಗೌಡ, ಬಿಜೆಪಿ ಜಿಲ್ಲಾಧ್ಯಕ್ಷ ಶರಣಪ್ಪ ಗೌಡ, ಜಿಲ್ಲಾಧಿಕಾರಿ ವೆಂಕಟೇಶ್ ಕುಮಾರ್, ಎಸ್ಪಿ ಡಾ ಸಿಬಿ ವೇದಮೂರ್ತಿ ಸೇರಿದಂತೆ ಅನೇಕರಿದ್ದರು. ತಿಂತಿಣಿ ಬ್ರಿಡ್ಜ್ ಬಳಿಯ ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠದಿಂದ ಆಯೋಜಿಸಿದ್ದ ಹಾರುಮತ ಸಂಸ್ಕೃತಿ ವೈಭವ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಡೊಳ್ಳು ಬಾರಿಸುವ ಮೂಲಕ ಉದ್ಘಾಟಿಸಿದರು. ಮಠದ ವತಿಯಿಂದ ಅವರಿಗೆ ಗೌರವ ಸಲ್ಲಿಸಲಾಗ್ತಾ ಇದೆ. ಅದೇ ರೀತಿ ಕೂಡ ಮೈತ್ರಿ ನಿಮ್ಮೆಲ್ಲರ ಸಮಸ್ಯೆಗಳನ್ನು ಕೇಳುವಂಥ ತಿಳ್ಕೊಳ್ಳುವಂಥ ಒಂದು ಅವಕಾಶವನ್ನು ಪೂಜ್ಯರು ಮಾಡಿಕೊಟ್ಟಿದ್ದಾರೆ. ನಾನು ಈ ಕಡೆ ಸಂಪೂರ್ಣ ಗಮನವನ್ನು ಕೊಡ್ತೇನೆ ಅನ್ನೋ ಭರವಸೆಯನ್ನು ಕೊಟ್ಟು ಮತ್ತೊಮ್ಮೆ ಸೇರಿರುವಂಥ ಬುಡಕಟ್ಟು ಜನಾಂಗದ ನಮ್ಮ ಹಾಲುಮತ ಸಮಾಜದ ಎಲ್ಲ ಬಂಧುಗಳಿಗೆ, ಭಗಿನಿಯರಿಗೆ, ಮಾಧ್ಯಮದ ಸ್ನೇಹಿತರಿಗೆ, ವೇದಿಕೆ ಮೇಲಿರುವ ಮುಖಂಡರಿಗೆ ವಂದನೆ ಅಭಿನಂದನೆಯನ್ನು ಸಲ್ಲಿಸಿ ನಾನು ತುರ್ತಾಗಿ ಹೋಗೋಕೆ ಅವಕಾಶ ಮಾಡಿಕೊಡಿ. ನನ್ನಿಂದ ಯಾರೂ ಬರಬಾರ್ದು, ಕಾರ್ಯಕ್ರಮ ಮುಂದುವರಿಸಿದೆ, ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು, ನಮಸ್ಕಾರ. ನಮಗೆ ಸನ್ಮಾನ ಮಾಡ್ತೀವಿ. ನ್ಯಾಯ ಒದಗಿಸುವುದೊಂದು ನಮ್ಮ ಕರ್ತವ್ಯ. ಸಮುದಾಯದ ಅಸ್ತಿತ್ವವನ್ನು ಕಾಪಾಡುವ ಇಂಥ ಕಾರ್ಯಕ್ರಮ ಕಾಗಿನೆಲೆ ಮಹಾಸಂಸ್ಥಾನ ಕನಕಗುರು ಪೀಠ ಆಯೋಜಿಸಿರುವಂಥ ಅಭಿನಂದನೀಯ. ಸಮುದಾಯವನ್ನು ಧಾರ್ಮಿಕ, ಆಧ್ಯಾತ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ ಜೀವನ ಸುಧಾರಿಸುವ ನಿಟ್ಟಿನಲ್ಲಿ ಇಂಥ ಕಾರ್ಯಕ್ರಮ ಪೂರಕವಾಗಿದೆ. ದೀನದಲ್ಲಿದ್ದರ ಬುಡುಗಟ್ಟು ಜನರನ್ನ ಸಮಾಜದ ಮುಖ್ಯವಾಹಿನಿಗೆ ತಂದು ಜೀವನ ಮಟ್ಟ ಸುಧಾರಿಸುವಲ್ಲಿ ಪೀಠಸ್ಥರಂಥ ಸಿದ್ದರಾಮಾನಂದ ಮಹಾಸ್ವಾಮಿಗಳು ಮಹತ್ವದ ಪಾತ್ರ ವಹಿಸಿದ್ದಾರೆ. ಈಗಾಗಲೇ ಅನೇಕ ವಿಚಾರಗಳನ್ನು ನಮ್ಮ ವಿಶ್ವನಾಥ್ ಅವರು, ಪೂಜ್ಯ ಸ್ವಾಮೀಜಿಯವರು ನನ್ನ ಮುಂದೆ ಇಟ್ಟಿದ್ದಾರೆ. ತಮ್ಮ ಬೇಡಿಕೆಯಲ್ಲಿ ಆದಿವಾಸಿ ಅಭಿವೃದ್ಧಿ ನಿಗಮ ಒಂದಾಗಬೇಕು ಅನ್ನೋದನ್ನು ಹೇಳಿದ್ದೀರಾ. ನಾನು ನಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳ ಜೊತೆಗೆ ಉಳಿದ ಜೊತೆ ಸಮಾಲೋಚನೆಯನ್ನು ಮಾಡಿ ತಮಗೆ ಗೊತ್ತಿದೆ ಈ ಬಾರಿ ಸುಮಾರು 115 ವರ್ಷದಲ್ಲಿ ಕಂಡರಿಯದ ಭೀಕರ ಅತಿವೃಷ್ಟಿಯಿಂದ ಸುಮಾರು 2.5-3 ಲಕ್ಷ ಮನೆ ನೆಲಸಮಾಯಿತು. 500-600 ಗ್ರಾಮಗಳು ನೀರಿನಲ್ಲಿ ಮುಳುಗೋಯಿತು. ಸುಮಾರು 5-6 ಲಕ್ಷ ಹೆಕ್ಟೇರ್ ನೀರಾವರಿ ಜಮೀನು ಬೆಳೆ ನಾಶ ಆಯಿತು. ಇದೆಲ್ಲಕ್ಕೂ ಪರಿಹಾರ ಒದಗಿಸೋದ್ರಲ್ಲೇ ನಾನು ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಹೀಗಾಗಿ ಇವತ್ತಿನ ಹಣಕಾಸಿನ ಪರಿಸ್ಥಿತಿ, ಈ ಅಭಿವೃದ್ಧಿ ಕಾರ್ಯದ ಕಡೆ ಗಮನ ಕೊಡೋಕ್ಕಾಗದೇನೆ ಅತಿವೃಷ್ಟಿಗೆ ತುತ್ತಾದಂಥ ಜನಗಳ ಸಮಸ್ಯೆ ಬಗೆಹರಿಸೋದಕ್ಕೆ ಹೆಚ್ಚು ಗಮನ ಕೊಡುವಂಥ ಅನಿವಾರ್ಯ ಪ್ರಸಂಗ ಬಂದಿತ್ತು. ಮಾರ್ಚ್ ಆದಮೇಲೆ ಹಣಕಾಸಿನ ಸ್ಥಿತಿ ಸುಧಾರಣೆ ಆಗ್ಬೋದು ಅಂತ ನಾನು ಭಾವಿಸಿದ್ದೇನೆ. ಆ ಸಂದರ್ಭದಲ್ಲಿ ಈ ಭಾಗದ ಅಭಿವೃದ್ಧಿಗೆ, ವಿಶೇಷವಾಗಿ ಆದಿವಾಸಿ ಜನರ ಅಭಿವೃದ್ಧಿಗಾಗಿ ಏನೇನು ಮಾಡೋಕ್ಕೆ ಸಾಧ್ಯ ಇದೆಯೋ ಎಲ್ಲವನ್ನು ಮಾಡಿ ನೀವು ಎಲ್ಲರಂತೆ ಮನುಷ್ಯರಂತೆ ಗೌರವದಿಂದ ಸ್ವಾಭಿಮಾನದ ಬಾಳಿ ಬದುಕಬೇಕು ಅಂತ ನಿಮ್ಮ ಅಪೇಕ್ಷೆ ಏನಿದೆ ಅದನ್ನು ಪೂರೈಸೋದಕ್ಕೆ ನನ್ನ ಶಕ್ತಿ ಮೀರಿ ಪ್ರಾಮಾಣಿಕ ನಮ್ಮ ಸರ್ಕಾರ ಮಾಡುತ್ತೆ ಅನ್ನೋ ಭರವಸೆಯನ್ನು ಈ ಸಮಯದಲ್ಲಿ ಕೊಟ್ಟು ನಾನು ಯಾವುದೇ ಕಾರಣಕ್ಕೂ ಇವತ್ತು ಬರುವ ಸ್ಥಿತಿಯಲ್ಲಿ ಇರಲಿಲ್ಲ. ಡೆಲ್ಲಿಲಿ ಇರಬೇಕಾಗಿತ್ತು ಈ ಟೈಮ್ಗೆ. ಆದರೆ ಒಂದು ಸಾರಿ ಮಾತು ಕೊಟ್ಟಿದ್ದೇನೆ ಅಂತೇಳಿ ಇಲ್ಲಿಗೆ ಬಂದು ತಕ್ಷಣ ಹೊರಡಬೇಕಾಗಿದೆ. ಕೇಂದ್ರದ ಸನ್ಮಾನ್ಯ ಸಚಿವರು ಫಗ್ಗನ್ ಸಿಂಗ್ ಕುಲಾಸ್ತಿ ಅವರು ಸಹ ತಮ್ಮನ್ನು ಕುರಿತು ಮಾತನಾಡೋರಿದ್ದಾರೆ. ಉಳಿದ ಮುಖಂಡರುಗಳು ಮಾತನಾಡೋರಿದ್ದಾರೆ. ಹಾಲುಮತದ ಸಂಸ್ಕೃತಿ ವೈಭವ 2020 ಅಂಗವಾಗಿ ಆಯೋಜಿಸಿರುವಂಥ ಆದಿವಾಸಿ ಸಂಸ್ಕೃತಿ ಸಮಾವೇಶ ನಾವೆಲ್ಲ ಒಟ್ಟಾಗಿ ಸೇರಿ ಅತ್ಯಂತ ಸಂತೋಷದ ಉದ್ಘಾಟನೆ ಮಾಡಿದ್ದೇವೆ.
ಪ್ರಕೃತಿಯೊಂದಿಗೆ ಬೆಸೆದುಕೊಂಡಿರುವಂಥ ಹಾಲುಮತ ಜನಾಂಗ, ಕುರಿ ಸಾಕಾಣಿಕೆ ಹಾಗೂ ಕೃಷಿ ಅವಲಂಬಿತರೇ ಹೆಚ್ಚು. ಈ ಸಮುದಾಯಕ್ಕೆ ಸೇರಿದ ಅಕ್ಕಬುಕ್ಕರಾಗಿರುವ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಕಾರಣರಾದರು. ಹಾಲುಮತ ತಮ್ಮದೇ ಆದಂಥ ವಿಶಿಷ್ಟ ಸಂಸ್ಕೃತಿ ಸಂಪ್ರದಾಯವನ್ನು ಹೊಂದಿದೆ. ಈ ನಾಡು ಕಂಡ ಶ್ರೇಷ್ಠ ಸಂತ ಕಾಗಿನೆಲೆಯ ಆದಿಕೇಶವನ ಭಕ್ತರಾದ ಕನಕದಾಸರು ಈ ಸಮುದಾಯಕ್ಕೆ ಸೇರಿದವರು. ದಾಸವರೇಣ್ಯರಾದಂಥ ಕನಕದಾಸರು ಮನುಷ್ಯರ ಕುಲ, ಜಾತಿ, ಮತ ಧರ್ಮಗಳೆಂದು ಬಡಿದಾಡುವಂಥದ್ದು ನಿರರ್ಥಕ ಎಂಬ ದಿವ್ಯ ಸಂದೇಶವನ್ನು ಮಾನವ ಕುಲಕ್ಕೆ ಸಾರಿದರು. ಕನಕದಾಸರು ತಮ್ಮ ಸಾಹಿತ್ಯದಲ್ಲಿ ಜೀವನ ಮೌಲ್ಯ, ಸಾಮಾಜಿಕ ಮೌಲ್ಯಗಳನ್ನು ಸರಳ ಪದಗಳಲ್ಲಿ ಪ್ರಚುರಪಡಿಸಿದರು. ಹಾಲುಮತ ಜನಾಂಗದವರು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದಿದ್ದು ಅವರ ಏಳಿಗೆಗೆ ಸರ್ಕಾರ ಬದ್ಧವಾಗಿದೆ. ನಾಲಿಗೆ ಮೇಲೆ ನಿಂತ ಏಕೈಕ ನಾಯಕ ಬಿಎಸ್ ಯಡಿಯೂರಪ್ಪ ಮಾತ್ರ ಎಂದು ಮಾಜಿ ಸಚಿವ ಎಚ್ ವಿಶ್ವನಾಥ್ ವೇದಿಕೆಯಲ್ಲಿ ಕೊಂಡಾಡಿದರು. ತಿಂತಿಣಿ ಬ್ರಿಡ್ಜ್ನಲ್ಲಿ ಆಯೋಜಿಸಲಾಗಿದ್ದ ಹಾಲುಮತ ಸಂಸ್ಕೃತಿ ವೈಭವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದರು. 17 ಜನ ಶಾಸಕರು ರಾಜೀನಾಮೆ ನೀಡಿದ್ದರಿಂದ ಬಿಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿಗಳಾಗಲು ಸಾಧ್ಯವಾಯಿತು. ನಾವೆಲ್ಲರೂ ಯಡಿಯೂರಪ್ಪ ಬೆಂಬಲಕ್ಕೆ ನಿಂತಿದ್ದೇವೆ. ಎಲ್ಲ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯ ಒದಗಿಸಬೇಕೆಂಬುದು ಸಂವಿಧಾನ ಆಶಯವಾಗಿದೆ ಎಂದರು. ಆದಿವಾಸಿ ಸಮುದಾಯಕ್ಕೆ ಪ್ರತ್ಯೇಕ ಅಭಿವೃದ್ಧಿ ನಿಗಮ ಸ್ಥಾಪಿಸಬೇಕೆಂದು ಒತ್ತಾಯಿಸಿದರು. ಆದಿವಾಸಿ ಬುಡಕಟ್ಟು ಜನಾಂಗದ ಅಭಿವೃದ್ಧಿಗೆ ಪ್ರತ್ಯೇಕ ನಿಗಮದ ಅವಶ್ಯಕತೆ ಇದ್ದು ಮುಖ್ಯಮಂತ್ರಿಗಳು ಪ್ರತ್ಯೇಕ ನಿಗಮ ಸ್ಥಾಪನೆಗೆ ಮುಂದಾಗಬೇಕೆಂದರು. 12 ಗಂಟೆಗೆ ನಮ್ಮ ಲ್ಯಾಂಡ್ ಆದ ಟೈಮ್ ಸರಿಯಾಗಿ ನಿಜ ಮುಖ್ಯಮಂತ್ರಿಗಳು ಬರ್ತಾರೋ ಇಲ್ವೋ ಅಂತಕ್ಕಂಥದ್ದು ಕೂಡ ಇತ್ತು. ನಾನು ಕೂಡ ಸ್ವಾಮಿಗಳು ಹೋದಂಥ ಸಂದರ್ಭದಲ್ಲಿ ನೋಡೋಣ ಏನೇನು ಆಗ್ತದೆ ಅಂತ ಹೇಳಿದ್ರು. ಆದರೆ ಅವರು ಬಂದರು. ಬರಲಿಕ್ಕೂ ಕಾರಣ ಇದೆ. ಯಾಕೆ ಅಂತಂದರೆ ಯಡಿಯೂರಪ್ಪನವರು ಅಂತ ಅಂದರೆ ಈ ರಾಜ್ಯದಲ್ಲಿ ಕೃತಜ್ಞತಾಪೂರ್ವಕ ನಾಯಕ ಮತ್ತು ನಾಲಿಗೆಯ ಮೇಲೆ ನಿಂತ ಏಕೈಕ ರಾಜಕೀಯ ನಾಯಕ ಅದು ಯಡಿಯೂರಪ್ಪ ಅಂತಕ್ಕಂಥ ಪ್ರತೀತಿ ಇದೆ. ಹಾಗಾಗಿ ಅವರ ಭಾವನೆ ಕೃತಜ್ಞತೆ ಮತ್ತು ಅವರ ನೀಯತ್ತು ನಾಯಕತ್ವ ಮತ್ತು ಕೊಟ್ಟಂಥ ಮಾತನ್ನು ಉಳಿಸ್ಕೊಳ್ಳೋದು ಇದು ಇವತ್ತು ಅವರನ್ನು ಇಲ್ಲಿಯ ತನಕವೂ ಕೂಡ ತಿಂತಿಣಿ ಬ್ರಿಡ್ಜ್ ತನಕವೂ ಕೂಡ ಬರಮಾಡಿಕೊಂಡಿದೆ. ಹಾಗಾಗಿ ನಾನು ಸಮಾಚಾರಗಳು ಏನಿದ್ದಾವೆ ಅದರ ವೈಭವವನ್ನು ತಿಳಿಸ್ತಕ್ಕಂಥ ಈ ಕಾರ್ಯಕ್ರಮ ಸ್ವಾಮಿಗಳು ಅತ್ಯಂತ ಅಚ್ಚುಕಟ್ಟಾಗಿ ನಮ್ಮ ವಿರೂಪಾಕ್ಷಪ್ಪನವರು, ನಮ್ಮ ದೊಡ್ಡಣ್ಣ ಅವರು, ಬಹಳ ಜನ ನಮ್ಮ ಸಮಾಜದ ಮುಖಂಡರುಗಳು, ನಮ್ಮ ಈ ಭಾಗದ ಅದರಲ್ಲೂ ವಿಶೇಷವಾಗಿ ನಮ್ಮ ಇಬ್ಬರು ಶಾಸಕರು ಇಲ್ಲಿದ್ದಾರೆ, ಶಿವರಾಜ್ ಅವರು, ನಮ್ಮ ನಾಯಕವರು. ನಮ್ಮ ನಾಯಕವರು ಕೂಡ ರಾಜಕೀಯ ಹಿನ್ನೆಲೆಯಲ್ಲಿ ಬಂದಂಥ ಅವರು, ಅವ್ರ ತಾತ ಅವರು, ನಮ್ಮದು ಎಂ ಪಿ ಇದ್ದಂಥ ಅವರು ವೆಂಕಟೇಶ್ ನಾಯ್ಕ ಅವರು, ಅವ್ರ ಊರಲ್ಲೇ ಬಿಸಿ ಊಟ ಶುರುವಾಗಿತ್ತು. ಸೊ ಹಾಗಾಗಿ ಸ್ನೇಹಿತರೆ, ಇವತ್ತೆಲ್ಲ ಮಾನ್ಯರು ಕೂಡ ಇಲ್ಲಿ ಕೂತಿದ್ದಾರೆ, ಅವರೆಲ್ಲರಿಗೂ ಕೂಡ ನಮಸ್ಕಾರ ಹೇಳಿದ್ವಿ. ವಿಶೇಷವಾಗಿ ನಾಡನಾಯಕರು, ನಮ್ಮೆಲ್ಲರ ಅಭಿಮಾನದ ಮುಖಂಡರು ಆದಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಈ ಸಮಾವೇಶಕ್ಕೆ ಬಂದಿದ್ದಾರೆ. ನಮ್ಮ ಸ್ನೇಹಿತರು ಕೂಡ ಗೊಂಡ ರಾಜಗೌಡ ಬೀದರ್ ಮತ್ತು ಗುಲ್ಬರ್ಗದಲ್ಲಿ ಭಾಳ ವರ್ಷಗಳಿಂದಲೂ ಕೂಡ ನಾವು ಸರ್ಟಿಫಿಕೇಟ್ ತಗೋತಾ ಇದ್ದೀವಿ, ಕೆಲಸ ಮಾಡ್ತಾನೂ ಇದ್ದೀವಿ, ಕೇಸ್ ಹಾಕ್ಸ್ಕೊತಾ ಇದ್ದೀವಿ, ಜೈಲ್ಗೆ ಹೋಗ್ತಾ ಇದ್ದೀವಿ, ಬರ್ತಾ ಇದ್ದೀವಿ. ಸಿದ್ದರಾಮಯ್ಯ ಅಂತ ಸಮಾಜದ ಮುಖಂಡರಾಗಿದ್ದು ಕೂಡ ಅದು ಬಗೆಹರಿದಿಲ್ಲ ಇಲ್ಲಿ ತನಕ. ಆದ್ದರಿಂದ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ಮುಖ್ಯಮಂತ್ರಿಗಳೇ, ಬೀದರ್, ಗುಲ್ಬರ್ಗ ಮತ್ತು ಈ ಭಾಗಗಳಲ್ಲಿ, ರಾಯಚೂರಿನ ಕೆಲವು ಭಾಗಗಳಲ್ಲಿ ಗೊಂಡ ರಾಜಗೊಂಡ ಅಂತಂಥೇಳಿ ಎಸ್ ಟಿ ಸರ್ಟಿಫಿಕೇಟ್ ಅಂತಕ್ಕಂಥ ಕುರುಬ ಸಮುದಾಯ ಅನುಭವಿಸ್ತಾ ಇರ್ತಕ್ಕಂಥ ಕಷ್ಟ ಸಂಕಷ್ಟಗಳಿಗೆ ನೀವು ಸಂತೈಸಬೇಕು. ಅದಕ್ಕೆ ಸರ್ಕಾರದಿಂದ ನೀವು ಅದನ್ನು ಮಾಡಬೇಕು ಅಂತಕ್ಕಂಥ ಅಭಿಮಾನದ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಇಷ್ಟಪಟ್ಟ ಅಭಿಮಾನದ ಈ ಕಾರ್ಯಕ್ರಮಕ್ಕೆ ತಾವು ಬಂದಿದ್ದಕ್ಕೆ ಶ್ರೀಮಠದ ಪರವಾಗಿ ಅತ್ಯಂತ ಕೃತಜ್ಞತಾ ಭಾವನೆಗಳನ್ನು ತಿಳಿಸ್ತಾ, ಅದರ ಜೊತೆಗೆ ಇವತ್ತು ಯಡಿಯೂರಪ್ಪನವರು 4ನೇ ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ. 4ನೇ ಬಾರಿ ಹಲವಾರು ಕಾರಣಗಳಿಂದ 4ನೇ ಬಾರಿ ಮುಖ್ಯಮಂತ್ರಿಗಳಾಗಬೇಕಾದ್ರೆ ಹಾಲುಮತ ಸಮುದಾಯದ, ಕುರುಬ ಸಮುದಾಯದ ದೊಡ್ಡ ಸಹಕಾರವೂ ಕೂಡ ಇದೆ ಅವರಿಗೆ. ಮತ್ತೆ 4ನೇ ಬಾರಿ ಮುಖ್ಯಮಂತ್ರಿ ಆಗಬೇಕಾದ್ರೆ JDS ರಾಜ್ಯಾಧ್ಯಕ್ಷ ಸ್ಥಾನವನ್ನು ತೊರೆದು ಬಂದಂಥ ಅಡುಗೂರು ಎಚ್ ವಿಶ್ವನಾಥ್, ಮಂತ್ರಿ ಸ್ಥಾನವನ್ನು ತೊರೆದು ಬಂದಂಥ MTP ನಾಗರಾಜ್, ಮಂತ್ರಿ ಸ್ಥಾನವನ್ನು ತೊರೆದು ಬಂದಂಥ
ಶಂಕರ್ ಮತ್ತು ಒಂದು ದೊಡ್ಡ ಬೋರ್ಡ್ ಅಂಡ್ ಕಾರ್ಪೊರೇಷನ್ ಚೇರ್ಮನ್ ಗಿರಿ ತೊರೆದು ಬಂದಂತ ಭೈರತಿ ಬಸವರಾಜ್, ಇವರೆಲ್ಲರೂ ಕೂಡ ನಿಮ್ಮ ಬೆನ್ನ ಹಿಂದೆ ನಿಂತು ನೀವು ಮತ್ತೆ ಈ ರಾಜ್ಯದ ಈ ನಾಡಿನ ಮುಖ್ಯಮಂತ್ರಿ ಆಗಬೇಕು, ನಾಡ ನಾಯಕರಾಗಬೇಕು ಅಂತಂತೇಳಿ ನಾವು ಇವತ್ತಿನ ದಿವಸ ತಾವು ಈ ನಾಡ ನಾಯಕರಾಗಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಹಲವಾರು ವಿಭಿನ್ನ ಕಾರ್ಯಕ್ರಮಗಳಿಗೆ ಇವತ್ತು ತಾವು ಸೆಂಟ್ರಲ್ ಮಿನಿಸ್ಟರ್ ಫಗನ್ ಸಿಂಗ್ ಕುಲಸ್ತೇವ್ ಸೆಂಟ್ರಲ್ ಮಿನಿಸ್ಟರ್. ಪ್ರಾಸ್ತಾವಿಕವಾಗಿ ಮಾತನಾಡಿದ ಶ್ರೀ ಸಿದ್ದರಾಮಾನಂದಪುರಿ ಸ್ವಾಮೀಜಿ, ವ್ಯಕ್ತಿಯನ್ನು ಮೆರೆಸುವ ವಿಜೃಂಭಿಸುವ ಕೆಲಸ ಮಠ ಮಾಡುತ್ತಿಲ್ಲ, ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ಕೆಲಸದಲ್ಲಿ ಮಠ ಕಾರ್ಯನಿರ್ವಹಿಸುತ್ತಿದೆ. ಈ ಹಿಂದೆ ಬಿಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿಗಳಾಗಿದ್ದಾಗ 1 ಕೋಟಿ ರೂಪಾಯಿ ಅನುದಾನ ನೀಡಿದ್ದರು. ಮಠದಲ್ಲಿ ವಿದ್ಯಾರ್ಥಿಗಳು ಶೈಕ್ಷಣಿಕ ಬೆಳವಣಿಗೆ ಪ್ರಸಾದಕ್ಕೆ ಮತ್ತಷ್ಟು ಅನುದಾನ ನೀಡಲಿದ್ದಾರೆ ಎಂಬ ಆಶಾಭಾವನೆ ಇದೆ ಎಂದರು. ಕೊಡಗಿನ ಕಾಫಿ ತೋಟದಲ್ಲಿ ಕೆಲಸ ಮಾಡುವ ಕಾರ್ಮಿಕರನ್ನು ಹೀನಯವಾಗಿ ಕಾಣಲಾಗುತ್ತಿದೆ. ಅತಿ ಸೂಕ್ಷ್ಮ ಸಮುದಾಯಗಳ ಪರವಾಗಿ ಆದಿವಾಸಿ ಬುಡಕಟ್ಟು ಅಭಿವೃದ್ಧಿ ನಿಗಮ ಸ್ಥಾಪಿಸಬೇಕಿದೆ. ಮನುಷ್ಯ ಮನುಷ್ಯನ್ನಾಗಿ ನೋಡುವ ಕೆಲಸ ಕನಕ ಗುರುಪೀಠ ಮಾಡುತ್ತಿದೆ ಎಂದರು. ಕಾರ್ಯಕ್ರಮದಲ್ಲಿ ಗದಗನ ವಿದ್ಯಾನಿಧಿ ಪ್ರಕಾಶನ, ಜಯದೇವ ಮೆಣಸಿಗೆ ಇವರಿಗೆ, ಹಾಲುಮತ ಭಾಸ್ಕರ, ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಕೆಎಂ ಮೈತ್ರಿ ಅವರಿಗೆ ಕನ್ನಡದ ರತ್ನ, ಕೊಡಗಿನ ಆದಿವಾಸಿ ಹೋರಾಟಗಾರ್ತಿ ಮುತ್ತಮ್ಮ ಇವರಿಗೆ ಸಿದ್ಧಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಸಮಾರಂಭದ ಸಾನ್ನಿಧ್ಯವನ್ನು ಸ್ಥಳೀಯ ಕಾಗಿನೇಲೆ ಕನಕ ಗುರುಪೀಠದ ಶ್ರೀ ಸಿದ್ದರಾಮಾನಂದಪುರಿ ಸ್ವಾಮೀಜಿ ವಹಿಸಿದ್ದರು. ಶಾಸಕರಾದ ಕೆ ಶಿವನ್ಗೌಡ ನಾಯಕ್, ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್, ಮಾಜಿ ಸಚಿವ ಎಚ್ ವಿಶ್ವನಾಥ್, ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ, ಮಾಜಿ ಶಾಸಕರಾದ ಪ್ರತಾಪ್ ಗೌಡ ಪಾಟೀಲ್, ಮಾನಪ್ಪ ವಜ್ಜಲ್, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಆದಿಮನಿ ವೀರಲಕ್ಷ್ಮಿ, ಮಾಜಿ ಎಂಎಲ್ಸಿ ಎನ್ ಶಂಕರಪ್ಪ, ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಸಿಬಿ ವೇದಮೂರ್ತಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ, ಸಹಾಯಕ ಆಯುಕ್ತ ಸಂತೋಷ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಜಿಲ್ಲೆ ಸೇರಿದಂತೆ ನೆರೆ ಜಿಲ್ಲೆಯ ಸಾವಿರಾರು ಜನರು ಸಮಾರಂಭದಲ್ಲಿ ಭಾಗವಹಿಸಿದ್ದರು. ಈಗ ಜಾಹೀರಾತು. Hotel SLN Boarding Lodging and Restaurant, the best place for stay, food and celebration. Our hotel in equipped deluxe rooms, mini banquet hall. Facilities: lift, hot water, 40 AC deluxe rooms, CCTV in all floors, Wi-Fi facilities, North Indian dishes, multi cuisine restaurant and available food: tandoori, Chinese, North Indian, seafoods, traditional food and available specially jawari chicken, mutton, boti, liver etc. Special for banquet hall, 200 to 250 capacity member AC hall. Naming ceremony, birthday function, engagement, business meeting, college seminars, kitty party etc. We give service each family. Visit Hotel SLN Boarding Lodging and Restaurant near New Cotton Ganj Market, opposite Shilpa Antibiotics Hermes Camp, Hyderabad Road, Raichur. ದಿನವಿಡೀ ಕೆಲಸ ಮಾಡಿ ಸುಸ್ತಾಗಿದೆಯೇ? ಬೆನ್ನು ನೋವು ಕತ್ತು ನೋವಿನಿಂದ ರಾತ್ರಿ ಇಡೀ ನಿದ್ದೆ ಇಲ್ಲದೆ ಪರದಾಡುತ್ತಿರುವಿರಾ? ಹಾಗಾದರೆ ನಿಮ್ಮ ಸುಖಕರ ನಿದ್ರೆಗಾಗಿಯೇ ತಯಾರಿಸಲಾಗಿದೆ ಸ್ಲೀಪ್ ವೆಲ್ ಮ್ಯಾಟ್ರಿಸ್. ಇಲ್ಲಿ ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೆನ್ಸ್ 2.0, ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೆನ್ಸ್ 1.0, ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೀರೀಸ್ 1.0, ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೀರೀಸ್ 2.0. ವೆನ್ ಯು ಗೋ ಟು ಸ್ಲೀಪ್, ದ ಕಂಫರ್ಟ್ ಸೆಲ್ಸ್ ಗೆಟ್ ಟು ವರ್ಕ್. ಸ್ಲೀಪ್ ವೆಲ್ ರೆಸ್ಟಿಕೂಡ್, ಸ್ಲೀಪ್ ವೆಲ್ ಲೆಟೆಕ್ಸ್ ಪ್ಲಸ್, ಸ್ಲೀಪ್ ವೆಲ್ ಮೈ ಮ್ಯಾಟ್ರಿಸ್, ಸ್ಲೀಪ್ ವೆಲ್ ಉಮಂಗ್, ಸ್ಲೀಪ್ ವೆಲ್ ಬ್ಯಾಕ್ ಸಪೋರ್ಟ್, ಸ್ಪೆನಿಟಿಕ್ ಏರ್ ಲಕ್ಸರಿ, ಸ್ಲೀಪ್ ವೆಲ್ ಮೈ ಪಿಲೋಸ್, ಸ್ಲೀಪ್ ವೆಲ್ ಬ್ಯಾಕ್ ಸಪೋರ್ಟ್ ಸ್ಪೆನಿಟಿಕ್ ಏರ್ ಅವೈಲಬಲ್ ಇನ್ 14 cm 5.5 ಥಿಕ್ನೆಸ್. ಎಕ್ಸ್ಚೇಂಜ್ ಯುವರ್ ಓಲ್ಡ್ ಮ್ಯಾಟ್ರಿಸ್ ವಿತ್ ನ್ಯೂ ಒನ್. ಎಕ್ಸ್ಚೇಂಜ್ ಆಫರ್ ಅವೈಲಬಲ್. ವಿಸಿಟ್ ಜಯ ಫರ್ನಿಚರ್ ಕಲೆಕ್ಷನ್ಸ್, ಟಿಪು ಸುಲ್ತಾನ್ ಸರ್ಕಲ್, ಅಪೋಸಿಟ್ ಕೈ ರೆಸ್ಟೋರೆಂಟ್ ಹೋಟೆಲ್,
ಗೋಶಾಲ್ ರೋಡ್ ರಾಯಚೂರು. Number one, preschool chain. At the age of three, unlocking a lock was my biggest achievement. But Ria, she can unlock phones, tablets, laptops. Even the child lock. Today's kids are smarter. That's why I sent Ria to EuroKids. The next gen preschool. EuroKids, India's next gen preschool, making learning fun. A helmet can protect you from accidents, right? Rahul taught me. It can protect you from onions too. Today's kids are smarter. That's why I send Rahul to EuroKids, the next gen preschool. EuroKids, India's next gen preschool, making learning fun. We've all played with these. This is my plane. This is my car. But Rohan, today's kids are smarter. That's why I send Rohan to EuroKids, the next gen preschool. EuroKids, India's next gen preschool, making learning fun. ಶಿವ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಸಿಂಧನೂರು. ಪರಿವಾರ ಸಹಿತ ದೇಶ ವಿದೇಶ ಪ್ರವಾಸ ಮಾಡಬೇಕು ಎನ್ನುವವರಿಗೆ ಸುವರ್ಣಾವಕಾಶ. ಶಿವ ಟೂರ್ಸ್ ಅಂಡ್ ಟ್ರಾವೆಲ್ಸ್ ನಿಮಗಾಗಿ ವಿಶೇಷ ಟೂರ್ ಪ್ಯಾಕೇಜ್ಗಳನ್ನು ಸಾದರಪಡಿಸುತ್ತಿದೆ. ಜೈಪುರ್ ಆಗ್ರಾ ದೆಹಲಿ ಮಧುರ ಪ್ರವಾಸ ರು 9,900, ಜಮ್ಮು ಕಾಶ್ಮೀರ್ ಪ್ರವಾಸ ರು 11,999, ಕನ್ಯಾಕುಮಾರಿ ಮಧುರೈ ರಾಮೇಶ್ವರಂ ಪ್ರವಾಸ ರು 7,999, ಶಿಮ್ಲಾ ಕುಲು ಮನಾಲಿ ಅಮೃತಸರ್ ಪ್ರವಾಸ ರು 11,999, ಥಾಯ್ಲೆಂಡ್ ವಿದೇಶ ಪ್ರವಾಸ ರು 25,500, ಶ್ರೀಲಂಕಾ ವಿದೇಶ ಪ್ರವಾಸ ರು 27,999, ಸಿಂಗಾಪುರ್ ವಿದೇಶ ಪ್ರವಾಸ ರು 34,999, ಯುರೋಪ್ ವಿದೇಶ ಪ್ರವಾಸ ರು 90,000 ಮೇಲ್ಪಟ್ಟು. ಇದರೊಂದಿಗೆ ಶಿರಡಿ, ಕಾಶಿ, ತಿರುಪತಿ, ಕೇದಾರನಾಥ್, ಬದರಿನಾಥ್ ಮತ್ತಿತರ ಪ್ರಸಿದ್ಧ ಕ್ಷೇತ್ರಗಳ ಪ್ರವಾಸ ಹಾಗೂ ದೇವರ ನಾಡು ಕೇರಳ ಪ್ರವಾಸದ ಪ್ಯಾಕೇಜ್ಗಳಿವೆ. ಅಲ್ಲದೆ ನಮ್ಮಲ್ಲಿ ಶಾಲಾ ಕಾಲೇಜುಗಳ ಪ್ರವಾಸ, ಕೋ ಆಪರೇಟಿವ್ ಬ್ಯಾಂಕ್ಗಳ ಪ್ರವಾಸ, ಹನಿಮೂನ್ ಪ್ಯಾಕೇಜ್, ಫ್ಯಾಮಿಲಿ ಪ್ಯಾಕೇಜ್ ಹಾಗೂ ಅವಶ್ಯಕತೆಗೆ ಅನುಗುಣವಾದ ಪ್ರವಾಸವನ್ನು ವ್ಯವಸ್ಥೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಪಾಸ್ಪೋರ್ಟ್ ಮತ್ತು ವೀಸಾ ಸೇವೆಯನ್ನು ಕೂಡ ನೀಡಲಾಗುವುದು. ಬನ್ನಿ, ವಿಶೇಷ ಟೂರ್ಸ್ ಅಂಡ್ ಟ್ರಾವೆಲ್ಸ್ನ ಆನಂದವನ್ನು ಸವಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಿವನಗೌಡ, ಶಿವ ಹಾಲಿಡೇಸ್, ಕಲ್ಲೂರು ಕಾಂಪ್ಲೆಕ್ಸ್, ಬಸವ ಸರ್ಕಲ್, ಸಿಂಧನೂರು. ದೂರವಾಣಿ ಸಂಖ್ಯೆ 9964 95 85 24. ಶಿವ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಸಿಂಧನೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, damro, cello chairs, supreme sofa set, doko style furnitures, Sri steel furnitures. For more details, please contact Bharat Furniture, CPS Complex, opposite Shiva Mandir, Patel Road, Raichur. Mobile number 9880240095, 9880240956, 8892589596. ಮತ್ತೊಮ್ಮೆ ಈ CBN ವಾರ್ತೆಗಳಿಗೆ ಸ್ವಾಗತ. ತಾಲೂಕಿನ ಬಾಪೂರು, ಬಿಜನಗೇರ, ಬೊಳಮಾನ್ದೊಡ್ಡಿ, ರಾಜೊಳ್ಳಿ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ರೈತರಿಂದ ಗಾಳಿ ಯಂತ್ರದ ಅಳವಡಿಕೆ, ಭೂಮಿ ಪಡೆದು ಪರಿಹಾರ ನೀಡದೆ ಕಂಪನಿಗಳು ವಂಚಿಸಿದ್ದು, ಕೂಡಲೇ ಬಾಕಿ ಇರುವ ಪರಿಹಾರದ ಹಣವನ್ನು ಬಿಡುಗಡೆಗೆ ಜಿಲ್ಲಾಡಳಿತ ಕ್ರಮ ವಹಿಸದೇ ಇದ್ದಲ್ಲಿ ಹೋರಾಟ ನಡೆಸುವುದಾಗಿ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ವಾಸುದೇವ್ ಮೇಟಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಗಾಳಿಯಿಂದ ವಿದ್ಯುತ್ ಉತ್ಪಾದನೆಗೆ ಖಾಸಗಿ ಕಂಪನಿಗಳು 27 ಹೆಚ್ಚು ಜನ ರೈತರಿಂದ ಒಪ್ಪಂದ ಮಾಡಿದ್ದಾರೆ.
ಮಾಡಿಕೊಂಡಿದ್ದು ಷರತ್ತಿನಿಂದ ಪರಿಹಾರ ನೀಡದೆ ವಂಚಿಸಿವೆ. ಮಧ್ಯವರ್ತಿಗಳು ರೈತರಿಗೆ ಒದಗಿಸಬೇಕಾದ ಪರಿಹಾರ ನೀಡದೆ ವಂಚಿಸಿದ್ದಾರೆ. ಹೈದರಾಬಾದ್ ಮೂಲದ ಘಮೇಶ್ ಕಂಪನಿ ಸೇರಿದಂತೆ ಉಪ ಕಂಪನಿಗಳನ್ನು ರಚಿಸಿಕೊಂಡು ಮುಗ್ಧ ರೈತರಿಂದ ಭೂಮಿ ಪಡೆದು ಮೋಸ ಮಾಡಿವೆ. ಒಪ್ಪಂದ ಮಾಡಿಕೊಂಡಂತೆ ಮೊದಲ ಕಂತಿನ ಹಣವನ್ನು ರೈತರ ಖಾತೆಗೆ ಜಮಾ ಮಾಡಲಾಗಿದೆ. ಏಕರೂಪದ ದರವನ್ನು ನೀಡದೆ ಮನಸೋ ಇಚ್ಛೆ ಹಣವನ್ನು ನೀಡಲಾಗಿದೆ. ಕೆಲವರಿಗೆ 1 ಲಕ್ಷ ರೂಪಾಯಿ ಮಾತ್ರ ನೀಡಿ ವಂಚಿಸಲಾಗಿದೆ. ಭೂಮಿ ನೀಡುವ ಮಧ್ಯವರ್ತಿಗಳು ಬಂದು ರೈತರಿಗೆ ಪರಿಹಾರ ಒದಗಿಸುವುದಾಗಿ ಹೇಳಿ ಭೂಮಿ ಪಡೆದಿದ್ದಾರೆ. ಯಾವುದೇ ದಾಖಲೆ ನೀಡದೆ ನೋಂದಣಿ ಇಲಾಖೆ ಕಚೇರಿಯಲ್ಲಿ ಜಿಪಿಎ ಮಾಡಿಕೊಂಡು ಪರಿಹಾರವೂ ನೀಡದೆ ರೈತರಿಗೆ ಕೋಟ್ಯಾಂತರ ಹಣ ವಂಚಿಸಿದ್ದಾರೆ. ಈ ಕುರಿತು ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದ್ದರೂ ಇದುವರೆಗೂ ಕ್ರಮ ಕೈಗೊಂಡಿಲ್ಲ. ಕಚೇರಿ ಬಿಟ್ಟು ಎಲ್ಲಿಗೂ ಹೋಗದ ಜಿಲ್ಲಾಧಿಕಾರಿಗಳು ರೈತರ ಸಮಸ್ಯೆಗೆ ಸ್ಪಂದಿಸುತ್ತಿಲ್ಲ. ಪರಿಹಾರ ನೀಡುವ ಭರವಸೆಯಲ್ಲಿ ಪವನ್ ಶಕ್ತಿ ಯಂತ್ರ ಅಳವಡಿಕೆ, ಭೂಮಿ ನೀಡಿರುವ ರೈತರ ಭೂಮಿಯಲ್ಲಿ ಅಂತರ್ಜಲ ಬತ್ತಿ ಹೋಗುತ್ತಿದೆ. ಕೂಡಲೇ ಜಿಲ್ಲಾಧಿಕಾರಿಗಳು ಹಾಗೂ ತಹಸೀಲ್ದಾರರು ಮಧ್ಯಪ್ರವೇಶಿಸಿ ವಂಚಿಸಿರುವ ಕಂಪನಿಗಳು ಮಧ್ಯವರ್ತಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದರು. ಶಕ್ತಿನಗರದ ಹತ್ತಿ ಖರೀದಿ ಕೇಂದ್ರದಲ್ಲಿ ಅನ್ಯಾಯವಾಗುತ್ತಿದೆ. ತೊಗರಿ ಕೇಂದ್ರಗಳು ಇನ್ನೂ ಪ್ರಾರಂಭಿಸಿಯೇ ಇಲ್ಲ. ಉಸ್ತುವಾರಿ ಸಚಿವರು ಜಿಲ್ಲೆಗೆ ಸಂಬಂಧವೇ ಇಲ್ಲದಂತೆ ಉಳಿದಿದ್ದಾರೆ. ರೈತರ ಸಮಸ್ಯೆ ಯಾರಿಗೆ ಹೇಳಿದರೂ ಕ್ರಮವಾಗುತ್ತಿಲ್ಲ. 5 ಬಾರಿ ಹೋರಾಟ ನಡೆಸಿದರೂ ಜಿಲ್ಲಾಡಳಿತದಿಂದ ಯಾವುದೇ ಸಮಸ್ಯೆ ಪರಿಹಾರವಾಗಿಲ್ಲ. ಕೂಡಲೇ ಅನ್ಯಾಯವಾದ ರೈತರಿಗೆ ನ್ಯಾಯ ಒದಗಿಸದೇ ಹೋದಲ್ಲಿ ತೀವ್ರ ತರಹದ ಹೋರಾಟ ನಡೆಸುವುದಾಗಿ ಹೇಳಿದರು. ಮತ್ತು ಒಡವಾಟಿ ಸುತ್ತಮುತ್ತಲ ಪವನ ವಿದ್ಯುತ್ ಕೇಂದ್ರಗಳನ್ನು ಅಳವಡಿಸಿದ್ದಾರೆ. ತಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ, ಈಗಾಗಲೇ ಪವನ ವಿದ್ಯುತ್ ಅಳವಡಿಸೋದಕ್ಕೆ ಮುಂಚಿತವಾಗಿ 1 ಎಕರೆಗೆ 23-25 ಲಕ್ಷ ರೂಪಾಯಿ ರೈತರಿಗೆ ಪಾವತಿ ಮಾಡಬೇಕಾಗಿತ್ತು. ಕೆಲವೊಂದು ಮಧ್ಯವರ್ತಿಗಳ ಬ್ರೋಕರ್ಗಳು ಇದರಲ್ಲಿ ಶಾಮೀಲಾಗಿ ಸುಮಾರು ರೈತರ ಖಾತೆಗೆ ಖಾಲಿ 1.5 ಲಕ್ಷ ಮಾತ್ರ ಹಣ ಜಮಾ ಮಾಡ್ಯಾರ. ಇನ್ನುಳಿದಂಥ ಹಣ ಯಾವುದೇ ರೈತನ ಖಾತೆಗೆ ಇದುವರೆಗೂ ಬಂದಿಲ್ಲ. ಹೇಳಿದ್ರೆ ಇವ್ರು ಹೋಗಿ ಅವ್ರು ವಿಚಾರ ಮಾಡಿದ್ರೆ ಅವ್ರು ಹೈದರಾಬಾದಲ್ಲಿ ಯಾರ ಅಲ್ಲಿಯಾರ ಇಷ್ಟೇ ಬರ್ತದೆ ಅಂತಂದು ಹೇಳಿ ಕೆಲವಷ್ಟು ಮಧ್ಯವರ್ತಿಗಳು ದಾರಿ ತಪ್ಪಿಸಿದ್ದಾರೆ. ಇನ್ನು ಬಿಜಿನಗೇರಿಯಲ್ಲಿ ಒಬ್ಬ ಮಹಿಳೆಗೆ ಖಾಲಿ 1 ಲಕ್ಷ ಮಾತ್ರ ಕೊಟ್ಟಿದ್ದ. ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ 6 ತಿಂಗಳ ಹಿಂದೆ ಸಲ್ಲಿಸಿದ್ದೀವಿ. ಅದ್ರ ಬಗ್ಗೆ ಅವರು ಸಭೆ ಕರಿತೀವಿ ಅವ್ರನ್ನ ಅಂತೇಳಿ ಹೇಳಿದರು. ಇದುವರೆಗೂ 1 ಸಭೆಯನ್ನು ಜಿಲ್ಲಾಧಿಕಾರಿಗಳು ಕರೆದಿಲ್ಲ. ಮೇಲಕ್ಕಾಗಿ ನಾವು ಈ 2.5-3 ತಿಂಗಳಿಂದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆಯನ್ನು ಮಾಡಿದಾಗ ACಯವರು ಬಂದು ಮನವಿ ಪತ್ರ ತಗೊಂಡಾಗ ನಾವು ಹೇಳಿದ್ವಿ, ಈ ಭಾಗದಲ್ಲಿ ಬಾಪುರ್ ಮತ್ತು ಬಿಜಿನಗೇರ ಸುತ್ತಮುತ್ತಲ ಗ್ರಾಮಗಳಲ್ಲಿ ಬೋರ್ಗಳಿಗೆ ಪಂಪ್ಸೆಟ್ ಬೋರ್ಗಳಿಗೆ ನೀರು ಭಾಳ ಕಡಿಮೆ ಆಗಬೇಕಾಗ್ತದೆ. ಕೆಲವಷ್ಟು ನೀರೇ ಬರ್ತಾ ಇಲ್ಲ. ನಾವು ಅವ್ರಿಗೆ ಖುದ್ದಾಗಿ ಅಧಿಕಾರಿಗಳನ್ನ ಕುಲಕರ್ಣಿ ಗಿರ್ದಾವರಿಗಳಿಗೆ ನಾಲೇಜಿಗೂ ತಂದಿದ್ದೀವಿ. ಮತ್ತು ಮೇಲತ್ತಾಗಿ ರೈತರನ್ನು ಕರ್ಕೊಂಡು ಹೋಗಿ ACಯವರಿಗೂ ಭೇಟಿ ಮಾಡಿದ್ದೀವಿ. ಇಂತಿಂಥ ಬೋರ್ಗಳಲ್ಲಿ ನೀರು ಕಮ್ಮಿ ಆಗ್ಯವ, ಇದಕ್ಕೆ ಪವನ ವಿದ್ಯುತ್ತನೇ ಕಾರಣ ಅಂತೇಳಿ ನಾವು ಅವರಿಗೆ ತಿಳಿಸಿದಾಗಿನೂ ಕೂಡ ಜಿಲ್ಲಾಡಳಿತ ಇದ್ರ ಬಗ್ಗೆ 1 ಕ್ರಮ ತಗೊಳ್ತಾ ಇಲ್ಲ. ಜಿಲ್ಲಾಧಿಕಾರಿಗಳು 1 ದಿನವೂ ರೈತರ ಬಗ್ಗೆ ಆಗಲಿ, ರೈತರ ಹೊಲಗಳಿಗಾಗಲಿ, ಮತ್ತು ಈ ಶಕ್ತಿನಗರ ಭಾಗದಲ್ಲಿ ಹತ್ತಿ ಖರೀದಿ ಕೇಂದ್ರದಲ್ಲಿ ಭಾರೀ ಅವ್ಯವಹಾರ ನಡೀತದೆ ಅಂತೇಳಿ ನಾನೇ ಸ್ವಂತ ಜಿಲ್ಲಾಧಿಕಾರಿಗಳಿಗೆ ತಿಳಿಸಿದಾಗಲೂ ಕೂಡ ಆಫೀಸ್ ಬಿಟ್ಟು ಆ ಯಪ್ಪ ಕದಲ್ತಾನೆ ಇಲ್ಲ. ಮೊದಲು ಜಿಲ್ಲಾಧಿಕಾರಿಗಳು ಏನಪ್ಪ ಅಂತಂದ್ರೆ ರೈತರಿಗೆ ಸ್ಪಂದನೆ ಮಾಡುತ್ತಿದ್ರು, ಈ ಜಿಲ್ಲಾಧಿಕಾರಿ ಬರೀ ಆಫೀಸ್ನಲ್ಲಿ ಮೀಟಿಂಗ್ ಮೀಟಿಂಗ್ ಅಂತಂತಾನೆ ಕುಂತಾನೆ ಹೊರತು ಆ ಪಾರ್ಟಿಗಳದ್ದು ಕೆಳಗನೆ ಬರ್ತಾ ಇಲ್ಲ. ನಾವೇ ಸ್ವಂತ ಹೋಗಿ ಹತ್ತಿ ಕೇಂದ್ರಗಳಿಗೆ ಹೋಗಿ ರೈತರು 1.5-2 ಕಿಲೋಮೀಟರ್ ಉದ್ದ ನಿಂತಹ ಹತ್ತಿ ಕೇಂದ್ರಗಳಲ್ಲಿ ಅಲ್ಲಿ ಬ್ರೋಕರ್ಗಳು ಯಾಕಂತಂದ್ರೆ ಹತ್ತಿ ಕುಳ್ಳಾದ ಸರಿಯಾಗಿಲ್ಲ, ನೀರು ಓಡೋದಿಲ್ಲ, ನಾವು ಇದನ್ನು ತಗೊಳಂಗಿಲ್ಲ, 4,800 ತಗೊಂತೀವಿ, 4,900 ತಗೊಂತೀವಿ ಅಂತೇಳಿ ಹುಬ್ಬಳ್ಳಿ ಮೂಲದವರು ಒಂದು ಇದಾಗಿರೋ ಅವರಿಗೆ ಅಲರ್ಟ್ ಆಗಿತ್ತದು ಕೇಂದ್ರ. ಅಲ್ಲಿ ಕೆಲವಷ್ಟು
ಅಕ್ಕಿ ಬ್ರೋಕರ್ಗಳು ಸೇರಿ ಹುನ್ನಾರ ನಡೆಸಿಕೊಂಡು ರೈತರಿಗೆ ಪೂರಾ ಅತಿ ಕಡಿಮೆ ದರದಲ್ಲಿ ಅಕ್ಕಿನ ಖರೀದಿ ಮಾಡಿದರು. ಅದನ್ನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಗೊಂಡ್ರು ಸ್ಪಂದಿಸ್ತಾ ಇಲ್ಲ. ಮತ್ತು ಈಗ ಈ ಸಂದರ್ಭದಲ್ಲಿ ಶಿವಪ್ಪ, ಬಾನು ಬೇಗಂ, ಶಬನಾ ಬೇಗಂ, ನಾಗರಾಜ್, ಸೋಮಣ್ಣ ಬಿಜನ್ಗೇರ ಸೇರಿದಂತೆ ಇತರರು ಇದ್ದರು. ಪ್ರತಿ ವರ್ಷದಂತೆ ಈ ವರ್ಷವೂ ಜನವರಿ 14ರಿಂದ ಫೆಬ್ರವರಿ 5ರವರೆಗೆ ನಗರದ ಮುಂಗ್ಲಿ ಪ್ರಾಣದೇವರ ದೇವಸ್ಥಾನದಲ್ಲಿ ಗುರುರಾಜ ಭಜನಾ ಮಂಡಳಿಯಿಂದ 52ನೇ ವರ್ಷ ಜ್ಞಾನ ಸತ್ರ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಭಜನಾ ಮಂಡಳಿ ಕಾರ್ಯದರ್ಶಿ ಬಿ ನರಸಿಂಗರಾವ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಜನವರಿ 14ರಂದು ಸಂಜೆ 7 ಗಂಟೆಗೆ ಉತ್ತರಾದಿ ಮಠದ ಶ್ರೀ ಸತ್ಯಾತ್ಮ ತೀರ್ಥರು ಉದ್ಘಾಟಿಸಲಿದ್ದಾರೆ. ಫೆಬ್ರವರಿ 15ರಿಂದ 18ರವರೆಗೆ ಪ್ರತಿದಿನ ಸಂಜೆ 7 ಗಂಟೆಗೆ ಮಹಾಭಾರತ ವಿರಾಟ ಪರ್ವ ವಿಷಯವಾಗಿ ಪ್ರವಚನ ನಡೆಯಲಿದೆ. ಬಾಗಲಕೋಟೆಯ ಶ್ರೀ ರಘೋತ್ತಮಾಚಾರ್ಯ ನಾಗಸಂಪಗಿ ಇವರಿಂದ ಉಪನ್ಯಾಸ, ನಂತರ ಶ್ರೀಗಳಿಂದ ಆಶೀರ್ವಚನ ನಡೆಯಲಿದೆ. ಮಹಾಭಾರತ ಆದಿ ಪರ್ವದ ಕುರಿತು ಭೀಮನಕಟ್ಟಿ ಮಠದ ಪೀಠಾಧಿಪತಿಗಳಾದ ಶ್ರೀ ರಘುವೇಂದ್ರ ಶ್ರೀಪಾದಾಂಗಳವರು ಉಪನ್ಯಾಸ ನೀಡಲಿದ್ದಾರೆ. ಜನವರಿ 18ರಂದು ಗೋಪಾಲದಾಸರ ಪುಣ್ಯತಿಥಿ ನಡೆಯಲಿದ್ದು, ಬೆಳಿಗ್ಗೆ ಹರಿಕಥಾಮೃತ ಸಾರ ಪಾರಾಯಣ, ನಂತರ ಶ್ರೀ ಗೋಪಾಲದಾಸರ ಭಾವಚಿತ್ರ ಮೆರವಣಿಗೆ, ಧನ್ವಂತರಿ ಹೋಮ, ಶ್ರೀಗಳಿಂದ ಸಂಸ್ಥಾನ ಪೂಜೆ, ಶ್ರೀ ಗೋಪಾಲದಾಸರ ಕುರಿತು ಶ್ರೀ ರಘೋತ್ತಮಾಚಾರ್ಯರಿಂದ ಪ್ರವಚನ ನಡೆಯಲಿದೆ. ಜನವರಿ 19ರಂದು ಸಂಜೆ ಅನಂತ ಕುಲಕರ್ಣಿ ಬಾಗಲಕೋಟೆ ಇವರಿಂದ ದಾಸವಾಣಿ ಕಾರ್ಯಕ್ರಮ ನಡೆಯಲಿದೆ. 20ರಿಂದ 22ರವರೆಗೆ ಶ್ರೀ ವ್ಯಾಸರಾಯರು ಮತ್ತು ಶ್ರೀಪಾದರಾಜರು ವಿಷಯವಾಗಿ ವೇದಮೂರ್ತಿ ಬ್ರಹ್ಮಣಾಚಾರ್ಯ ಬೆಂಗಳೂರು ಇವರು ಪ್ರವಚನ ನೀಡಲಿದ್ದಾರೆ. ಪ್ರವಚನದ ನಂತರ ಶ್ರೇಯಸ್, ಆರ್ ಜೋಶಿ ಹಾಗೂ ಶಿಷ್ಯವೃಂದದಿಂದ ಶ್ರೀ ರಾಘವ ನಾಟ್ಯಾಮೃತ ಕಲಾನಿಕೇತನ ತಂಡದಿಂದ ಭರತನಾಟ್ಯ ಪ್ರದರ್ಶನವಾಗಲಿದೆ. 23ರಿಂದ 24ರವರೆಗೆ ಶ್ರೀ ಕೃಷ್ಣ ಬಾಲಲೀಲೆ ವಿಷಯವಾಗಿ ಪವಮಾನಾಚಾರ್ಯ ಕೊಲ್ಲಾಪೂರು ಪ್ರವಚನ ನೀಡಲಿದ್ದಾರೆ. ಉಡುಪಿ ಪೇಜಾವರ ಮಠದ ಶ್ರೀ ವಿಶ್ವೇಶ ತೀರ್ಥ ಶ್ರೀಪಾದಾಂಗಳವರು ಭಾಗವಹಿಸಲಿದ್ದಾರೆ. 24ರಂದು ಪುರಂದರ ದಾಸರ ಪುಣ್ಯತಿಥಿ ಅಂಗವಾಗಿ ಭಾವಚಿತ್ರ ಮೆರವಣಿಗೆ ನಡೆಯಲಿದೆ. 25ರಂದು ಪುತ್ತೂರು ನರಸಿಂಹ ನಾಯಕರಿಂದ ದಾಸವಾಣಿ ಕಾರ್ಯಕ್ರಮ ನಡೆಯಲಿದೆ. 26ರಿಂದ 28ರವರೆಗೆ ಪ್ರತಿದಿನ ಸಂಜೆ ಶ್ರೀ ಪುರಂದರ ದಾಸರು ವಿಷಯವಾಗಿ ನಾಗರಾಜಾಚಾರ್ಯ ಸುಸ್ವರಂ ಆದೋನಿ ಪ್ರವಚನ ನೀಡಲಿದ್ದಾರೆ. 29ರಿಂದ 31ರವರೆಗೆ ಸಂಜೆ ಶ್ರೀ ರಘೋತ್ತಮಾಚಾರ್ಯ ಮೋಕಾಶಿ ಬಾಂಬೆ ಇವರಿಂದ ಶ್ರೀ ವಾಯುದೇವರ ಮಹಿಮೆ ಕುರಿತು ಪ್ರವಚನ ನಡೆಯಲಿದೆ. 29ರಂದು ಹರಿದಾಸ ಹವ್ಯಾಸ ಕಲಾವಿದರ ಸಂಘದಿಂದ ಶ್ರೀ ವಿಜಯದಾಸರು ನಾಟಕ ಪ್ರದರ್ಶನವಾಗಲಿದೆ. 30ರಂದು ಅನಂತ ರಾಜಶಾಸ್ತ್ರಿ ಗುಲ್ಬರ್ಗ ಇವರಿಂದ ದಾಸವಾಣಿ ಕಾರ್ಯಕ್ರಮ ನಡೆಯಲಿದೆ. 1ರಿಂದ 3ರವರೆಗೆ ಗಂಗಾಲಹರಿ ವಿಷಯವಾಗಿ ವಿನಾಯಕಾಚಾರ್ಯ ನಾಮಣ್ಣನವರ ಬೆಂಗಳೂರು ಇವರಿಂದ ಉಪನ್ಯಾಸ ನಡೆಯಲಿದೆ. 2ರಂದು ಮಧ್ವಾಚಾರ್ಯ ಭಾವಚಿತ್ರ ಮೆರವಣಿಗೆ ಜವಾಹರ್ ನಗರ ರಾಯರ ಮಠದಿಂದ ಬ್ರಾಹ್ಮಣ ಸಮಾಜದಿಂದ ಮೆರವಣಿಗೆ ನಡೆಯಲಿದೆ. 2ರಿಂದ 3ರವರೆಗೆ ಪ್ರತಿದಿನ ಸಂಜೆ ಭಂಡಾರಿ ಕೇರ ಮಠದ ಶ್ರೀ ವಿದ್ದೇಶ ತೀರ್ಥ ಶ್ರೀಪಾದಾಂಗಳವರಿಂದ ಆಶೀರ್ವಚನ ನಡೆಯಲಿದೆ. 3ರಂದು ಮಧ್ವನವಮಿ ಅಂಗವಾಗಿ ಬೆಳಿಗ್ಗೆ 8 ಗಂಟೆಗೆ ಶ್ರೀ ಮಧ್ವಾಚಾರ್ಯರ ಭಾವಚಿತ್ರದ ಮೆರವಣಿಗೆ, ಪವಮಾನ ಹೋಮ, ರಥೋತ್ಸವ, ಶ್ರೀಪಾದಾಂಗಳವರಿಂದ ಸಂಸ್ಥಾನ ಪೂಜೆ, ಆಶೀರ್ವಚನ, ಮಹಾಪ್ರಸಾದ ಕಾರ್ಯಕ್ರಮಗಳು ನಡೆಯಲಿವೆ. 4ರಂದು ಸಂಜೆ ಶೇಷಗಿರಿದಾಸ ರಾಯಚೂರು ಇವರಿಂದ ದಾಸವಾಣಿ ಕಾರ್ಯಕ್ರಮ ನಡೆಯಲಿದೆ. 5ರಂದು ಸಂಜೆ ಪ್ರಾಣೇಶ್ ಗಂಗಾವತಿ, ನರಸಿಂಹ ಜೋಶಿ ಇವರಿಂದ ಹಾಸ್ಯ ಸಂಜೆ ಕಾರ್ಯಕ್ರಮ ನಡೆಯಲಿದೆ ಎಂದರು. ಒಳ್ಳೆಯ ವಿದ್ವಾಂಸರು ಹಾಗೂ ಶ್ರೀಪಾದಗಳವರು ಹಾಗೂ ಖ್ಯಾತ ಸಂಗೀತಗಾರರು ಹಾಗೂ 3 ದಿನ ಅನ್ನಸಂತರ್ಪಣೆ ಕಾರ್ಯಕ್ರಮವನ್ನು ಅವಿರತವಾಗಿ ನಿರ್ವಹಣೆಯಿಂದ ಸಾಗಿಸುತ್ತಾ ಬಂದಿರುತ್ತೇವೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕಾರ ನೀಡುತ್ತಾರೆ ಎಂದು ಬಹಳ ಸಂತೋಷವಾಗುತ್ತದೆ. ಅದೇ ರೀತಿಯಾಗಿ ಈ ವರ್ಷ 2020ರಲ್ಲಿ ನಡೆಯುವ ಕಾರ್ಯಕ್ರಮ ನಾಳೆ 2014 ಜನವರಿಯಿಂದ ಕಾರ್ಯಕ್ರಮ ಪ್ರಾರಂಭವಾಗಿದೆ. ಆ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮವರಿಗೆ ಶ್ರೀ ಗೋಪಾಲದಾಸರು, ಶ್ರೀ ಪುರಂದರದಾಸರ ಮತ್ತು ಶ್ರೀ ಮಧುರಮಿ ಉತ್ಸವವನ್ನು ಆಚರಿಸುತ್ತಿದ್ದೇವೆ. ಈ ಕಾರ್ಯಕ್ರಮದ ಅಂಗವಾಗಿ ಪೀಠಾಧಿಪತಿಗಳು, ಪಂಡಿತರು ಮತ್ತು ದಾಸವಾಣಿ ಕಾರ್ಯಕ್ರಮಗಳು ಮತ್ತು ಹಾಸ್ಯ ಸಂಗೀತ ಕಾರ್ಯಕ್ರಮಗಳಿದೆ. ಆಗ ಈ ಒಂದು 23 ದಿವಸಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಪೀಠಾಧಿಪತಿಗಳು ಮೊದಲನೆಯದಾಗಿ ಮುದ್ರಾಜ ಮಠದ ಸತ್ಯಾತ್ಮ ಶ್ರೀಪಾದಗಳವರು ಮತ್ತು
ವಿಮಾನ ಕಟ್ಟಿ ಮಠದವರು ಶ್ರೀ ರಘುವರ ದೇಂದ್ರ ಶ್ರೀಪಾದಂಗಳವರು ಮತ್ತು ವಿಜಯವರ ಮಠದ ನನ್ನೆ ಹಿರಿಯ ಸ್ವಾಮಿ ಬರೋರಿದ್ದರು ಅವರು ಇದಾಗಿದ್ದಾರೆ. ವಿಶ್ವಪ್ರಸನ್ನ ತೀರ್ಥ ಕಿರಿಯ ಶ್ರೀಪಾದಂಗಳವರು ಬರುತ್ತಾ ಇದ್ದಾರೆ. ಅದಾದ ನಂತರ ಭಂಡಾರಿ ಕೆರೆ ಮಠದ ವಿದೇಶ ತೀರ್ಥ ಶ್ರೀಪಾದಂಗಳವರು ಈ ನಾಲ್ಕು ಮಂದಿ ಈ ನಾಲ್ಕು ಪೀಠಾಧಿಪತಿಗಳು ಆಗಮಿಸಿ ಆಶೀರ್ವಾದನೆ ಮಾಡಲಿದ್ದಾರೆ. ಪಂಡಿತರಾದಂತಹ ರಘುತ್ಮಾಚಾರ್ಯ ನಾಗಸಂಕಿ ಮತ್ತು ಬ್ರಹ್ಮಣಾಚಾರ್ಯ ಬೆಂಗಳೂರು, ವಮಾನಾಚಾರ್ಯ ಕಲ್ಲಾಪುರ ಬೆಂಗಳೂರು, ನಾಗರಾಜಾಚಾರ್ಯ ವಿಶ್ವಶರ್ಮ ಮಾಧ್ವಾನಿ, ರಘುತ್ಮಾಚಾರ್ಯ ಮಹರ್ಷಿ ಬಾಂಬೆ, ವಿನಾಯಕಾಚಾರ್ಯ ರಾಮಣ್ಣನವರು ಬೆಂಗಳೂರು, ಈ ಪಂಡಿತರುಗಳು ಆಗಮಿಸಿ ಉಪನ್ಯಾಸ ಆಶೀರ್ವಚನವನ್ನು ಭಾಷಣವನ್ನು ಮಾಡಲಿದ್ದಾರೆ ವಿವಿಧ ವಿಷಯಗಳ ಬಗ್ಗೆ. ಇದಾದ ನಂತರ ಒಂದು ನಾಟಕದ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ನಾಟಕದ ವಿಜಯದಾಸರ ಬಗ್ಗೆ ಅರುಣ್ ವಿ ಕಾಂತನವರ ನೇತೃತ್ವದಲ್ಲಿ ವಿಜಯದಾಸರ ಬಗ್ಗೆ ನಾಟಕದ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಇದಾದ ನಂತರ ದಾಸವಾಣಿ ಕಾರ್ಯಕ್ರಮ ಅನಂತ ಕುಲಕರ್ಣಿ, ಪುತ್ತೂರು ನರಸಿಂಹ ನಾಯಕ್ ಮತ್ತು ಅನಂತ ಮಿಸ್ತ್ರಿ ಮತ್ತು ಶೇಷರಿದಾಸ್ ಇವರಿಂದ. ಈ ಸಂದರ್ಭದಲ್ಲಿ ಭಜನಾ ಮಂಡಳಿ ಅಧ್ಯಕ್ಷ ಗುರುರಾಜ ರಾವ್, ಗೋಪಾಲಕೃಷ್ಣ ತಟ್ಟಿ, ವಾಸುದೇವ, ಜಯಕುಮಾರ್, ರವಿ, ವಾಜೇಂದ್ರ ದರೂರು ಉಪಸ್ಥಿತರಿದ್ದರು. ಗಣರಾಜ್ಯೋತ್ಸವ ದಿನದಂದು ಪ್ಲಾಸ್ಟಿಕ್ ರಾಷ್ಟ್ರಧ್ವಜ ಮಾರಾಟ ಮತ್ತು ಬಳಕೆ ಮಾಡುವವರ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿ ಹಿಂದೂ ಜನಜಾಗೃತಿ ಸಮಿತಿ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಹಿಂದೂ ಜನಜಾಗೃತಿ ಸಮಿತಿ ಕಳೆದ ಹಲವು ವರ್ಷಗಳಿಂದ ರಾಷ್ಟ್ರಧ್ವಜದ ಗೌರವ ಕಾಪಾಡುವ ಅಭಿಯಾನ ನಡೆಸುತ್ತಿದೆ. ರಸ್ತೆ ಬದಿಯಲ್ಲಿ ಬಿದ್ದಿರುವ ರಾಷ್ಟ್ರಧ್ವಜಗಳನ್ನು ಸಂಗ್ರಹಿಸುವುದು, ಪ್ಲಾಸ್ಟಿಕ್ ಧ್ವಜ ಬಳಕೆ ಮಾಡದಂತೆ ಸಮಾಜ ಮತ್ತು ಶಾಲಾ ಕಾಲೇಜುಗಳಲ್ಲಿ ಜಾಗೃತಿ ಮಾಡಿಸಬೇಕು ಮತ್ತು ಕೇಂದ್ರೀಯ ಗೃಹ ಮಂತ್ರಾಲಯದ ಆದೇಶದಂತೆ ರಾಷ್ಟ್ರಧ್ವಜ ಮತ್ತು ಪ್ಲಾಸ್ಟಿಕ್ ಉಪಯೋಗಿಸಬಾರದು ಎಂಬ ನಿಯಮವಿದೆ. ಆದ್ದರಿಂದ ಪ್ರತಿಯೊಬ್ಬರೂ ಪ್ಲಾಸ್ಟಿಕ್ ರಾಷ್ಟ್ರಧ್ವಜವನ್ನು ಹಾಗೂ ಮಾರಾಟ ಬಳಕೆ ಮಾಡಬಾರದು. ಕಾನೂನು ಉಲ್ಲಂಘಿಸಿ ಪ್ಲಾಸ್ಟಿಕ್ ಧ್ವಜ ಮಾರಾಟ ಮತ್ತು ಬಳಕೆ ಮಾಡುವವರ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದರು. ಹಾಗೂ ರಾಜ್ಯ ಸರ್ಕಾರದ ಪ್ಲಾಸ್ಟಿಕ್ ನಿರ್ಬಂಧ ನಿರ್ಣಯ ಕುರಿತು ಕ್ರಮ ಕೈಗೊಳ್ಳುವುದು ಸನ್ಮಾನ್ಯರೇ. ರಾಷ್ಟ್ರಧ್ವಜವು ರಾಷ್ಟ್ರದ ಗೌರವವಾಗಿದೆ, ಆದರೆ ದುರ್ದೈವದಿಂದ ಹೆಚ್ಚಿನ ಭಾರತೀಯರಿಗೆ ಇದರ ನೆನಪು ಕೇವಲ 15 ಆಗಸ್ಟ್ ಮತ್ತು 26 ಜನವರಿಯಿಂದ ಮಾತ್ರ ಆಗುತ್ತದೆ. ಈ ದಿನದಂದು ರಾಷ್ಟ್ರಧ್ವಜವನ್ನು ಅತ್ಯಂತ ಗೌರವದಿಂದ ಹಾರಿಸಲಾಗುತ್ತದೆ. ಆದರೆ ಇದೇ ಕಾಗದದಿಂದ ಪ್ಲಾಸ್ಟಿಕ್ನಿಂದ ತಯಾರಿಸಿದ ರಾಷ್ಟ್ರಧ್ವಜವು ಸಂಜೆ ಆಗುತ್ತಿದ್ದಂತೆ ರಸ್ತೆಯ ಮೇಲೆ ಗಂಧಮಟ್ಟಿಯಲ್ಲಿ, ಚರಂಡಿಯಲ್ಲಿ ಇತ್ಯಾದಿ ಸ್ಥಳಗಳಲ್ಲಿ ಬಿದ್ದಿರುವುದನ್ನು ಕಾಣುತ್ತೇವೆ. ಪ್ಲಾಸ್ಟಿಕ್ನಿಂದ ತಯಾರಾದ ರಾಷ್ಟ್ರಧ್ವಜವಂತೂ ನಾಶವೂ ಆಗುವುದಿಲ್ಲ. ಇದರಿಂದ ಹಲವು ದಿನಗಳವರೆಗೆ ನಮಗೆ ಆ ರಾಷ್ಟ್ರಧ್ವಜದ ಅಗೌರವವನ್ನು ನೋಡಬೇಕಾಗುತ್ತದೆ. ರಾಷ್ಟ್ರಧ್ವಜದ ಈ ರೀತಿಯಲ್ಲಾಗುವ ಅಗೌರವವನ್ನು ತಡೆಯಲು ಹಿಂದೂ ಜನಜಾಗೃತಿ ಸಮಿತಿ ವತಿಯಿಂದ ಮುಂಬೈ ಉಚ್ಚ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿಯ ದಾವೆ ಸಂಖ್ಯೆ 103/2011 ಕೂಡಲಾಗಿದೆ. ಇದರ ಬಗ್ಗೆ ಆಲಿಕೆಯನ್ನು ಮಾಡುತ್ತಾ ನ್ಯಾಯಾಲಯವು ಪ್ಲಾಸ್ಟಿಕ್ನ ರಾಷ್ಟ್ರಧ್ವಜದ ಅಗೌರವವನ್ನು ತಡೆಗಟ್ಟಲು ಸರ್ಕಾರಕ್ಕೆ ಆದೇಶ ಹೊರಡಲಾಗಿತ್ತು. ಅದಕ್ಕನುಸಾರ ಕೇಂದ್ರೀಯ ಮತ್ತು ರಾಜ್ಯದ ಗೃಹ ವಿಭಾಗ ಮತ್ತು ಶಿಕ್ಷಣ ವಿಭಾಗದ ಮೂಲಕ ಈ ವಿಷಯ ಕುರಿತು ಒಂದು ಸುತ್ತು. ಈ ಸಂದರ್ಭದಲ್ಲಿ ಡಾಕ್ಟರ್ ಆನಂದ್ ತೀರ್ಥ ಪಡ್ನೀಸ್, ರಾಘವೇಂದ್ರ ಗೌಡ, ಗಣೇಶ್, ಸುವರ್ಣ, ಮಂಜುಳಾ, ಕೃಷ್ಣವೇಣಿ, ಉಮಾ ಇತರರು ಇದ್ದರು. ಜಿಲ್ಲಾ ಮತ್ತು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ನಗರದ ಕನ್ನಡ ಭವನದಲ್ಲಿ ನಾಡು ಕಂಡ ಹಿರಿಯ ಸಾಹಿತಿಗಳು, ಸಂಶೋಧಕರು ಮತ್ತು ಗಡಿಭಾಗದಲ್ಲಿ ಭಾಷೆ ಸಾಹಿತ್ಯಕ್ಕೆ ಶಕ್ತಿ ತುಂಬಿದ ಡಾಕ್ಟರ್ ಎಂ ಚಿದಾನಂದ ಮೂರ್ತಿಯವರಿಗೆ ನುಡಿ ನಮನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕನ್ನಡ ಶಕ್ತಿ ಕೇಂದ್ರದ ಅಧ್ಯಕ್ಷರಾಗಿದ್ದ ಬಂಡೂರಾವ್ ಚಾಗಿ ಮಾತನಾಡಿ, ಚಿದಾನಂದ ಮೂರ್ತಿಯವರು ಕನ್ನಡಕ್ಕಾಗಿ ಜೀವ ಕೊಡುವಂತಹ ವ್ಯಕ್ತಿ, ಅವರು ಗಡಿಭಾಗದಲ್ಲಿ ಕನ್ನಡ ಉಳಿಸುವ ಕೆಲಸ ಮಾಡಿದವರೆಂದು ಹೇಳಿದರು. ಜಿಲ್ಲಾ ಕಸಾಪ ಅಧ್ಯಕ್ಷ ಡಾಕ್ಟರ್ ಬಸವಪ್ರಭು ಪಾಟೀಲ್ ಬೆಟ್ಟದೂರು ಮಾತನಾಡಿ, ಚಿದಾನಂದ ಮೂರ್ತಿ ಅವರನ್ನು ಮತ್ತು ಶಾಂತರಸರ ಒಂದು ಕಾರ್ಯಕ್ರಮದಲ್ಲಿ ಭೇಟಿ ಮಾಡಿದ್ದೆ. ಅವರ ಸರಳತೆ ಮತ್ತು ವ್ಯಕ್ತಿತ್ವ ಅವರ ನೇರ ನುಡಿ ಕನ್ನಡ ಉಳಿಸುವ ಶಕ್ತಿಯಾಗಿತ್ತೆಂದು ಹೇಳಿದರು. ನಂತರ ಹಿರಿಯ ಸಾಹಿತಿಗಳಾದ ರಾಮಣ್ಣ ಹವಳೆ, ಬಾಬು ಭಂಡಾರಿಗಲ್, ಆಂಜನೇಯ ಜಾಲಿಬೆಂಚಿ, ಜಯಲಕ್ಷ್ಮಿ ಮಂಗಳಮೂರ್ತಿ, ಶೀಲಾ ಕುಮಾರಿ ದಾಸ್ ಮಾತನಾಡಿ ತಮ್ಮ ಅನುಭವಗಳನ್ನು ಹಂಚಿಕೊಂಡರು. ಈ ಸಂದರ್ಭದಲ್ಲಿ ಜಿಕಾಸಾಬ್ ಗೌರವ ಕಾರ್ಯದರ್ಶಿಗಳಾದ ಭೀಮನ್ಗೌಡ ಇಟಗಿ ಮತ್ತು ಜೆಎಲ್ ಈರಣ್ಣ, ತಾಕಸಾಬ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಸ್ವಾಮಿ ಶಿಖರಮಠ, ಗೌರವ ಕಾರ್ಯದರ್ಶಿ ರಾಮಣ್ಣ ಬೋಯರ್, ಕೋಶಾಧ್ಯಕ್ಷ ಹಫೀಜುಲ್ಲಾ, ಮಾಧ್ಯಮ ಪ್ರತಿನಿಧಿ ಸಂಗಮೇಶ್ ಹಿರೇಮಠ ಉಪಸ್ಥಿತರಿದ್ದರು.
ಸ್ವಾಮಿ ವಿವೇಕಾನಂದರ ತತ್ವಗಳನ್ನು ಯುವಕರು ಪಾಲಿಸಬೇಕೆಂದು ಕಲಬುರಗಿ ವಿವಿ ಸಿಂಡಿಕೇಟ್ ಸದಸ್ಯ ವಿಜಯಭಾಸ್ಕರ್ ಇಟಗಿ ಅವರು ಹೇಳಿದರು. ಅವರು ನಗರದ ಸ್ವಾಮಿ ವಿವೇಕಾನಂದ ವೃತ್ತದಲ್ಲಿ ಸ್ವಾಮಿ ವಿವೇಕಾನಂದರ ಸೇವಾ ಸಮಿತಿ ಆಯೋಜಿಸಿದ್ದ ಜಯಂತಿ ಕಾರ್ಯಕ್ರಮದಲ್ಲಿ ಭಾವಚಿತ್ರಕ್ಕೆ ಪೂಜೆ ಮಾಡಿ ಮಾತನಾಡಿದ ಅವರು, ಸ್ವಾಮಿ ವಿವೇಕಾನಂದ ಅವರು ಜಗತ್ತು ಕಂಡ ಅಪರೂಪದ ವ್ಯಕ್ತಿಯಾಗಿ ಹೊರಹೊಮ್ಮಿದ್ದಾರೆ. 1863 ಜನವರಿ 12 ಜನಿಸಿದರು. 19ನೇ ಶತಮಾನದ ಉತ್ತರಾರ್ಧದಲ್ಲಿ ಅಂತರ್ಧರ್ಮದ ಜಾಗೃತಿ ಸಮಾವೇಶದಲ್ಲಿ ಹಿಂದೂ ಧರ್ಮವನ್ನು ಪ್ರಮುಖ ವಿಶ್ವ ಧರ್ಮದ ಸ್ಥಾನಕ್ಕೇರಿಸಿದ ಕೀರ್ತಿ ಸ್ವಾಮಿ ವಿವೇಕಾನಂದರಿಗೆ ಸಲ್ಲುತ್ತದೆ. ಇಂತಹ ಮೇರು ವ್ಯಕ್ತಿತ್ವದ ವ್ಯಕ್ತಿಯನ್ನು ಇಂದಿನ ಯುವಕರು ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಸ್ವಾಮಿ ವಿವೇಕಾನಂದರ ಸಿದ್ಧಾಂತಗಳು ಆದರ್ಶಗಳು ಅವರ ಜೀವನದಲ್ಲಿ ಅಳವಡಿಸಿಕೊಂಡರೆ ವಿದ್ಯಾರ್ಥಿಗಳು ಯಶಸ್ವಿಗಳಾಗುತ್ತಾರೆ. ಅವರ ಶಿಸ್ತು ಹಾಗೂ ಸಮಯ ಪ್ರಜ್ಞೆ ಈಗಿನ ಯುವಜನರಲ್ಲಿ ಇರಬೇಕು ಎಂದರು. ಈ ಸಂದರ್ಭದಲ್ಲಿ ಸೋಮವಾರ ಪೇಟೆ ಮಠದ ಶ್ರೀ ಅಭಿನವ ರಾಚೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಇತರರು ಭಾಗವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಚಿವ ಸಂಪುಟ ವಿಸ್ತರಣೆಗೆ ದೆಹಲಿಗೆ ಯಾರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಅಮಿತ್ ಶಾ ನಿರ್ಧರಿಸುತ್ತಾರೆ. ಬಿಎಸ್ ಯಡಿಯೂರಪ್ಪ. ಹೋಟೆಲ್ ಎಸ್ಎಲ್ಎನ್ ಬೋರ್ಡಿಂಗ್ ಲಾಡ್ಜಿಂಗ್ ಅಂಡ್ ರೆಸ್ಟೋರೆಂಟ್ ನಿಯರ್ ನ್ಯೂ ಕಾಟನ್ ಗಂಜ್ ಮಾರ್ಕೆಟ್ ಅಪೋಸಿಟ್ ಶಿಲ್ಪಾ ಆಂಟಿಬಯಾಟಿಕ್ಸ್ ಹೆರ್ಮರ್ಸ್ ಕ್ಯಾಂಪ್ ಹೈದರಾಬಾದ್ ರೋಡ್ ರಾಯಚೂರ್. ಜಯ ಫರ್ನಿಚರ್ ಕಲೆಕ್ಷನ್ಸ್ ಟಿಪ್ಪು ಸುಲ್ತಾನ್ ಸರ್ಕಲ್ ಅಪೋಸಿಟ್ ಕೈ ರೆಸ್ಟೋರೆಂಟ್ ಹೋಟೆಲ್ ಗೋಶಾಲ್ ರೋಡ್ ರಾಯಚೂರ್. ಶಿವ ಟೂರ್ಸ್ ಅಂಡ್ ಟ್ರಾವೆಲ್ಸ್ ನಿಮಗಾಗಿ ವಿಶೇಷ ಟೂರ್ ಪ್ಯಾಕೇಜ್ಗಳನ್ನು ಸಾದರಪಡಿಸುತ್ತಿದೆ. ಶಿವನಗೌಡ, ಶಿವ ಹಾಲಿಡೇಸ್, ಕಲ್ಲೂರು ಕಾಂಪ್ಲೆಕ್ಸ್, ಬಸವ ಸರ್ಕಲ್, ಸಿಂಧನೂರು. Euro Kids, India's next gen preschool, making learning fun.